ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಕಾಂಪಿಟೇಟ್ ಮಾಡಿದ್ದೇನೆ. ಮಗುವೇರ್ ಅಂತ ಸರ್ ಅವರು ಮಾಡಿದ್ದು ದಾವಣಗೆರೆಯಲ್ಲಿ ತುಂಬ ಒಳ್ಳೆಯಾಗಿ ಕಾಂಪಿಟೇಷನ್ ನಡೆಸಿದ್ದಾರೆ. ಹಾಂ, ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಇವತ್ತು ಮೆನ್ಸ್ ಫಿಸಿಕ್ ಇತ್ತು, ಸೊ ಇವತ್ತು ಮಾಡ್ತಾ ಇದ್ದೇನೆ. ನಾಳೆ ಕೂಡ ಮಾಡ್ತಾ ಇದ್ದೇನೆ. ಸೌತ್ ಝೋನು ಬಾಡಿ ಬಿಲ್ಡಿಂಗ್ ಇದೆ ನಾಳೆ, ಸೊ ಮೆನ್ಸ್. ಈ ಹ್ಯಾಸ್ ಆಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಹೇಳಿದ್ರೆ ಹೇಗಿದ್ದೀರಿ? ಓಪ್ ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ. ನಾನು ಕೂಡ ಸ್ವಲ್ಪ ಸಖತ್ ಎಕ್ಸೈಟೆಡ್ ಆಗಿದ್ದೀರಿ. ಸೊ ಇವತ್ತು ನಾನು ಒಂದು ವಿಭಿನ್ನವಾಗಿರೋದು ಡಿಫ್ರೆಂಟ್ ಕಂಟೆಂಟ್ ಜೊತೆ ಸಿಗ್ತಾ ಇದ್ದೀನಿ. ಸೊ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ದಾವಣಗೆರೆ ಎಲ್ಲ ಥರ ಈವೆಂಟ್ಸ್ ಆಗಿರ್ಬೋದು ಅಥವಾ ಸುತ್ತಮುತ್ತ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು ಎಲ್ಲ ಥರ ವಿಡಿಯೋ ಹಾಕ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬನ್ನಿ. ಸೊ ಗೈಸ್, ಇವತ್ತು ನಾನು ದಾವಣಗೆರೆಯಲ್ಲಿ ಅದು ಸ್ಟೇಡಿಯಮಲ್ಲಿ, ಏನು ಬಾಪುಜಿ ಸ್ಟೇಡಿಯಮಲ್ಲಿ ಸ್ಟೇಟ್ ಲೆವೆಲ್ ಬಾಡಿ ಬಿಲ್ಡಿಂಗ್ ನಡೀತಾ ಇದೆ. ನಾನು ಫಸ್ಟ್ ಟೈಮ್ ಇದು ಈ ತರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸಖತ್ತಾಗಿ ಭಾವಿಸ್ತಾ ಬನ್ನಿ, ನೋಡೋಣ ಯಾವ್ಯಾವ ತರ ಬಾಡಿ ಬಿಲ್ಡರ್ಸ್ ಬಂದಿದ್ರೆ. ಐ ವಿಲ್ ಟ್ರೈ ಟು ಟಾಕ್ ವಿತ್ ದೆಮ್, ನೋಡೋಣ. ಸೊ ಈ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಿರೋದೇ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಮಂಜು ಮಗವೀರು. ನಿಮಗೆಲ್ಲ ಗೊತ್ತಿರೋ ಹಾಗೆ ದಾವಣಗೆರೆ ಇಸ್ ಅ ವೆಲ್ ನೋನ್ ಫೇಸ್ ಇನ್ ದಾವಣಗೆರೆಯಲ್ಲೇ, ತುಂಬ ಫೇಮಸ್ ಆಗಿರುವಂಥ ಬಾಡಿ ಬಿಲ್ಡರ್. ಸೊ ಅವರು ಮತ್ತು ಅವರ ಫ್ರೆಂಡ್ಸ್ ಗ್ರೂಪ್ ಏನೆಲ್ಲ ಸೇರಿಬಿಟ್ಟು ಒಂದು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ನಮ್ಮ ಮಂಜು ಮಗವೀರ್ ಅವರು ಆರ್ಗನೈಸ್ ಮಾಡಿರುವಂತಹ ಡ್ರೀಮ್ಸ್ ಕ್ಲಾಸಿಕ್ 2024 ಬಾಡಿ ಬಿಲ್ಡಿಂಗ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನಡೀತಾ ಇದೆ. ಸೊ ಅದನ್ನು ನೋಡೋದಕ್ಕೆ ಬಂದಿದ್ದೀನಿ. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ದಿ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಲೈಕ್ ದಿಸ್ ಕೈಂಡ್ ಆಫ್ ಬಾಡಿ ಬಿಲ್ಡಿಂಗ್ ಶೋ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ದಿಸ್. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಸೊ ಗೈಸ್, ನಾನು ಇವಾಗ ಗ್ರೀನ್ ರೂಮ್, ಏನು ಬಾಡಿ ಬಿಲ್ಡರ್ಸ್ ಇರ್ತಾರಲ್ಲ ಅವ್ರ ರೂಮಲ್ಲಿ ಬಂದು ಪ್ರತಿಯೊಬ್ಬರದ್ದು ಐ ವಿಲ್ ಟ್ರೈ ಟು ಟೇಕ್ ದ ಇಂಟರ್ವ್ಯೂ, ಬಟ್ ಆಗ್ತಾ ಇಲ್ಲ, ಅವರು ತುಂಬ ಬಿಸಿ ಇದ್ದಾರೆ. ಸೊ ಅದಕ್ಕೆ ನಾನು ಇಲ್ಲೇ ಒಳಗಡೆ ಬಂದು ಬಾಡಿ ಬಿಲ್ಡರ್ಸ್ದು ಇಲ್ಲೇ ವಿಡಿಯೋಗೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. For this men's physics, here are the judge number 5, Asif Kuswell. ಪಟ್ಟ
ಇಸ್ ಫ್ರಾನ್ಸಿಸ್. ನಾನು ಬಂದುಬಿಟ್ಟು ಉತ್ತರ ಕರ್ನಾಟಕ. ಸೊ ಐ ಸ್ಪೀಕ್ ಇಂಗ್ಲೀಷ್, ಕನ್ನಡ, ಹಿಂದಿ, ಆಲ್ ದ ಲ್ಯಾಂಗ್ವೇಜಸ್. ಐ ಪ್ರಿಪೇರ್ ಫಾರ್ ಕನ್ನಡ, ಕನ್ನಡ ಮಾತಾಡ್ತೀನಿ. ಹಾಂ, ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಇವತ್ತು ಮೆನ್ಸ್ ಫಿಸಿಕ್ ಇತ್ತು, ಸೊ ಇವತ್ತು ಮಾಡ್ತಾಯಿದ್ದೇನೆ. ನಾಳೆ ಕೂಡ ಮಾಡ್ತಾಯಿದ್ದೇನೆ. ಸೌತ್ ಝೋನ್ ಬಾಡಿ ಬಿಲ್ಡಿಂಗ್ ಇದೆ ನಾಳೆ. ಸೊ ಮೆನ್ಸ್ ಫಿಸಿಕ್ ಇದು ಫಸ್ಟ್ ಟೈಮ್, ವೆಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಮೆನ್ಸ್ ಫಿಸಿಕ್ ಮಾಡ್ತಾ ಇದ್ದೇನೆ. ಬಾಡಿ ಬಿಲ್ಡಿಂಗ್ ಐ ಡೂ ರೆಗ್ಯುಲರ್ಲಿ, ಮೋಸ್ಟ್ ಸ್ಟೇಟ್ ಅಟ್ಲೀಸ್ಟ್. ಎಸ್ ಎಸ್, ಆಬ್ವಿಯಸ್ಲಿ. ಐ ಹ್ಯಾವ್ ಡನ್ ಲಾಟ್ ಆಫ್ ಸ್ಟೇಟ್ ಲೆವೆಲ್ ಲೈಕ್ ಸಿಲ್ವರ್, ಗೋಲ್ಡ್ ಆ್ಯಂಡ್ ಆಲ್. ಸೊ ನಾವು ಪ್ರಿಪೇರಿಂಗ್ ಫಾರ್ ಫೆಡರೇಷನ್ ಕಪ್. ಯಾ ಯಾ, ನಾಟ್ ಇಂಟರ್ನ್ಯಾಷನಲ್, ನ್ಯಾಷನಲ್ಸ್. ಐ ಆಮ್ ಡೂಯಿಂಗ್ ಸ್ಟಿಲ್ ನ್ಯಾಷನಲ್ಸ್. ಈ ಈವೆಂಟ್ ಏನಿದೆಯಲ್ಲ, ಎರಡು ದಿನ ನಡೆಯುತ್ತೆ. ಒಂದು ಇವತ್ತು ಸ್ಯಾಟರ್ಡೆ 9th, ಆಮೇಲೆ ನಾಳೆ 10th, ಎರಡು ದಿನ ಕೂಡ ಈವೆಂಟ್ ನಡೆಯುತ್ತೆ. ಸೊ ನೋಡೋಣ. ನಾನು ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡ್ತೀನಿ, ಬಿಕಾಸ್ ಇಲ್ಲಿ ಸೌಂಡ್ ಕೇಳುತ್ತೆ, ಅದು ಕಾಪರೇಟ್ ಬೀಳೋದ್ರಿಂದ. Let's go to bank number 5 Ashish from Udupi Nimmella Jonada Chapaya Bali Nama E winner again. Yes, it's all of Nama. ಗೈಸ್, ಸ್ಟೇಟ್ ಲೆವೆಲ್ ಅಲ್ಲಿ ವಿನ್ ಆಗಿರೋದು ಆಶೀಷ್ ಅವ್ರ ಜೊತೆ ಮಾತಾಡಿದೆ. ನಾನು ಹಿಂದೆ ನೋಡ್ತಾ ಇದ್ದೀನಲ್ಲ, ಅವರೇ ವಿನ್ ಆಗಿರೋದು ಕಾಂಪಿಟೇಷನ್ ಅಲ್ಲಿ. ಸ್ಟೇಟ್ ಲೆವೆಲ್ ಅಲ್ಲಿ ಫಸ್ಟ್ ವಿನ್ನರ್ ಆಗಿದ್ರೆ ಆಶೀಷ್ ಅಂತ, ಉಡುಪಿ ಅವರು. ಈಗ ಸರ್, ನಾನು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಕಾಂಪಿಟೇಟ್ ಮಾಡಿದ್ದೇನೆ. ಮಗುವೇರ್ ಅಂತ ಸರ್ ಅವ್ರು ಮಾಡಿದ್ದು ದಾವಣಗೆರೆಯಲ್ಲಿ. ತುಂಬ ಒಳ್ಳೆಯಾಗಿ ಕಾಂಪಿಟೇಷನ್ ನಡೆಸಿದ್ದಾರೆ ಸ್ಟೇಟ್ ಲೆವೆಲಿಂದ. ಎಲ್ಲರೂ ನನ್ನ ಲೆಕ್ಕದಲ್ಲಿ ಎಲ್ಲರೂ ಕಾಂಪಿಟೇಟ್ ಮಾಡಬೇಕು ಇಲ್ಲಿ ಬಂದು. ಕಾಂಪಿಟೇಷನಿಗೆ ಐ ಪಿ ಪಿ ಎಫ್ ಅಂಡರಲ್ಲಿ ಕಾಂಪಿಟೇಟ್ ಮಾಡ್ತಾರೆ ಎಲ್ಲರೂ. ಆ ಲೆಕ್ಕದಲ್ಲಿ ಸ್ಟೇಟ್ ಲೆವೆಲ್ ಆಗಲಿ, ಸೌತ್ ಇಂಡಿಯಾ ದಿವಸ ಮಾಡ್ತಾ ಇದ್ದಾರೆ, ಇವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕಾಂಪಿಟೇಟ್ ಮಾಡಿ ದಯವಿಟ್ಟು. ಮತ್ತು ಕಾಂಪಿಟೇಷನ್ ನಾನು ನೋಡಿದ ಮಟ್ಟಕ್ಕೆ ಒಳ್ಳೆಯಾಗಿದೆ. ಆರ್ಗನೈಸರ್ಸ್ ಒಳ್ಳೆ ಮಾಡಿದ್ದಾರೆ. ಜಾಸ್ತಿ ಇದು ನಮ್ಮದು ಯಾರಿಗೆ ಬಾಡಿ ಬಿಲ್ಡರ್ಸ್ ಅವರಿಗೆ ಜಾಸ್ತಿ ಟೈಮ್ ಸಹ ಇದು ಮಾಡಲಿಲ್ಲ. ಬೇಗ ಬೇಗ ಆಗಿ ಅವರು ಸ್ಟೇಜಿಗೆ ಕರ್ಕೊಂಡು ಹೋಗಿದ್ದಾರೆ, ಬೇಗನೆ ನಡೆಸಿದ್ದಾರೆ, ಮುಗಿಸಿದ್ದಾರೆ. ಯಾಕೆ ಹೇಳಿದರೆ ಡಿಹೈಡ್ರೇಷನಲ್ಲಿ ಇರ್ತಾರೆ ಬಾಡಿ ಬಿಲ್ಡರ್ಸ್ ಅವರು, ಜಾಸ್ತಿ ಕಷ್ಟ ಆಗ್ತದೆ ನಿಲ್ಲಿಕ್ಕೆಲ್ಲ, ಆಗೋದಿಲ್ಲ. ಬೇಗ ನಡೆಸಿದ್ದಾರೆ. ಎಲ್ಲರೂ ಬಂದು ಕಾಂಪಿಟೇಟ್ ಮಾಡಿ ದಯವಿಟ್ಟು. ನೆಕ್ಸ್ಟ್ ಟೈಮ್ ಸಹ ಇವರು ಮಾಡಿದರೆ ದಯವಿಟ್ಟು ಮಾಡಿರಿ. ಒಳ್ಳೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಾಡಿದ್ದಾರೆ, ತುಂಬ ಜನರು ಬರ್ತಾರೆ ನೋಡಲಿಕ್ಕೆ, ನಿಮಗೆ ತುಂಬ ಹೆಲ್ಪ್ ಸಹ ಆಗ್ತದೆ. ವಿನ್ ಆಗೋದಕ್ಕೆ ತುಂಬ ಖುಷಿ ಆಗ್ತದೆ. ಅಚೀವ್ಮೆಂಟಿಗೆ ಇದು 2 months ಬೆಳಿಗ್ಗೆ ಸಾಯಂಕಾಲ ಜಿಮ್ಮಲ್ಲಿ ಇದ್ದು ಖಾಲಿ ಮಿನಿಮಮ್ ಎಲ್ಲ ದಿವಸ ಇದ್ದೇ. ಬಾಡಿ ಬಿಲ್ಡಿಂಗ್ ಹೇಳಿದರೆ ಬೆಳಿಗ್ಗೆ ಕುಕ್ ಮಾಡಬೇಕು, ಮತ್ತು ಡಯಟ್ ಮಾಡಿ ಪ್ರಿಪೇರ್ ಮಾಡಿ ಜಿಮ್ಮಿಗೆ ಹೋಗಬೇಕು, ಮತ್ತು 2 ವರ್ಕೌಟ್ ಮಾಡಿ ಮನೆಗೆ ಬಂದು ಮತ್ತೆ ಎಂತ ಕುಕ್ ಮಾಡಬೇಕಂತ ಅದು ನೋಡ್ಕೊಳ್ಬೇಕು. ಸಾಯಂಕಾಲ ತನಕ ಮಧ್ಯಾಹ್ನ ರೆಸ್ಟ್ ಮಾಡಿ ಮತ್ತೆ ಜಿಮ್ ಹೋಗಬೇಕು, ಮತ್ತೆ ಅದೇ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಖಾಲಿ ತಿನ್ನೋದು ಅದೇ ತಲೆಯಲ್ಲಿ ಇರ್ತದೆ. ಎಂತ ಮಾಡೋದು, ಎಂತ ಮಾಡೋದು ಡಯಟಿಗೆ ಅಂತ, ಮತ್ತೆ ವರ್ಕೌಟ್, ಮತ್ತೆ ಬೇರೆ ಎಂಥ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ.
ಎಷ್ಟು ಕಷ್ಟವಿಟ್ಟು ನಾವು ಇಲ್ಲಿ ಪ್ರಿಪರೇಷನ್ ಮಾಡಿ ಸ್ಟೇಜಿಗೆ ಬರ್ತೇವೆ. ಅದು ನೋಡ್ಲಿಕ್ಕೆ ಈಸಿ ಇರ್ಬೋದು, ಬಂದು ಹಾಗೆ ಕಾಂಪಿಟೇಟ್ ಮಾಡ್ತಾರಂತ, ಅದು ಖಂಡಿತ ಈಸಿ ಇಲ್ಲ. ಒಬ್ಬೊಬ್ಬರು ತಲೆ ತಿರುಗಿಸ ಬೀಳ್ತಾರೆ, ಆಗೋದಿಲ್ಲ ಜಾಸ್ತಿಯಾಗಿ. ನಮಗೆ ಸಹ ಆಗ್ತಾ ಇರಲಿಲ್ಲ ಮುಂಚೆ, ನಾವು ಸಹ ಹಾಗೇ ಆಗಿದ್ದೇವೆ, ಕಷ್ಟ ಬಿಟ್ಟು ಇಲ್ಲಿ ತನಕ ಇದ್ದೇವೆ. ಈಗ ನೋಡುವ ಈಗ ಮುಂದೆ ಮತ್ತೆ ಸಹ ದೊಡ್ಡ ಅಚೀವ್ಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಅಲ್ಲ ಇವಾಗ ವಿನ್ನರ್ ಏನಿದ್ದಾರೆ ಅವ್ರ ಜೊತೆ ಮಾತಾಡ್ತೀವಿ. ಹೋಪ್ ನಿಮಗೆ ಎಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತಿದ್ದೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನಾಳೆನೂ ಕೂಡ ಇರುತ್ತೆ, ಸ್ಯಾಟರ್ಡೇ ಶೂಟ್ ಮಾಡಿದ್ದೀನಿ, ಸಂಡೇ ಕೂಡ ನಾಳೆ ಇರುತ್ತೆ, ಅದು ಪಾರ್ಟ್ ವೈಸ್ ಹಾಕ್ತೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ. ಲವ್ ಯು ಆಲ್, ಸೈನಿಂಗ್ ಆಫ್, ಬಾಯ್.